ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜ್ಯೋತಿ. ಕರಾವಳಿ ಭೂಪನ ವಿಚಿತ್ರ ಸರ್ಕಸ್ 3 ತಿಂಗಳಲ್ಲಿ 10 ಕೋಟಿ ಸೊಳ್ಳೆ ಉಡೀಸ್. ಕಡಲ ತೀರದ ಆಸಾಮಿ ಸಾಹಸ ಸೇರುತ್ತಾ ಗಿನ್ನೆಸ್. ಇದೇ ಈ ಹೊತ್ತಿನ ವಿಶೇಷ ಸೊಳ್ಳೆಗಳ ಯಮರಾಜ್. ದಾಖಲೆ ಸೃಷ್ಟಿಗಾಗಿ ವಿಚಿತ್ರ ಪ್ರಯತ್ನಗಳನ್ನ ಮಾಡ್ತಾರೆ. ರೆಕಾರ್ಡ್ ಮಾಡಲು ಇನ್ನಿಲ್ಲದ ಸರ್ಕಸ್ ಮಾಡ್ತಾರೆ. ಬಂದರು ನಗರಿಯ ಉದ್ಯಮಿಯೊಬ್ಬ ವಿಲಕ್ಷಣ ದಾಖಲೆಗೆ ಮುಂದಾಗಿದ್ದಾರೆ. ಆ ಉದ್ಯಮಿ ಯಾರು, ಆತ ದಾಖಲೆ ನಿರ್ಮಾಣಕ್ಕೆ ಆಯ್ಕೆ ಮಾಡಿಕೊಂಡಿರೋ ದಾರಿ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಗಿನ್ನೆಸ್ ದಾಖಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದ ಗೌರವ. ಪ್ರತಿ ವರ್ಷ ಪ್ರಕಟವಾಗುವ ಈ ಪುಸ್ತಕದಲ್ಲಿ ಮನುಷ್ಯ ಸಾಧನೆಗಳು, ಪ್ರಾಕೃತಿಕ ವಿಸ್ಮಯಗಳು ಸೇರಿದಂತೆ ಎಲ್ಲಾ ರೀತಿಯ ಕುತೂಹಲ, ಅಚ್ಚರಿ ಮೂಡಿಸುವ ಅಂಶಗಳು ದಾಖಲಾಗುತ್ತವೆ. ಈ ಗಿನ್ನೆಸ್ ಬುಕ್ನಲ್ಲಿ ಈಗಾಗಲೇ ಸಾವಿರಾರು ವಿವಿಧ ರೀತಿಯ ಸಾಧನೆಗಳು, ವಿಸ್ಮಯಗಳು, ಅಚ್ಚರಿಗಳು ದಾಖಲಾಗಿವೆ. ಇದೀಗ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಿಸುವತ್ತ ಕಡಲ ತೀರದ ಭಾರ್ಗವನೊಬ್ಬ ದಾಪುಗಾಲೂಟಿದ್ದಾನೆ. ಕಡಲ ತೀರದಲ್ಲೊಬ್ಬ ವಿಚಿತ್ರ ಆಸಾಮಿ, ಗಿನ್ನೆಸ್ ದಾಖಲೆಗೆ ವಿಭಿನ್ನ ಪ್ರಯತ್ನ. ಇವರು ಇಗ್ನೇಷಿಯಸ್ ಇರ್ವಿನ್ ನರೋನಾ, ಮಂಗಳೂರಿನ ನಿವಾಸಿ. ಬಿಕಾಂ ಪದವೀಧರರಾಗಿರುವ ಇವರು ಗ್ರಾನೈಟ್ ಬಿಸ್ನೆಸ್ ಮಾಡ್ತಾ ಇದ್ದು ನೆಮ್ಮದಿಯಾಗಿಯೇ ಜೀವನ ಸಾಗಿಸಿದ್ದಾರೆ. ಆದ್ರೆ ಇಷ್ಟೇ ಇವರಿಗೆ ಸಮಾಧಾನ ತಂದಿರಲಿಲ್ಲ. ಬದಲಿಗೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಅವರಲ್ಲಿ ತುಳಿತಾ ಇತ್ತು. ಸಾಧನೆ ಮಾಡಲು ಇವರು ಆಯ್ಕೆ ಮಾಡಿಕೊಂಡಿರೋ ಕಾಯಕ ಕೇಳಿದ್ರೆ ಎಂಥವರಿಗೂ ಅಚ್ಚರಿಯಾಗುತ್ತೆ. ಬಡವ ಶ್ರೀಮಂತರೆನ್ನದೆ ಎಲ್ಲಾ ವರ್ಗದವರಿಗೂ ಶತ್ರುವಾಗಿರೋ ಕೀಟವೇ ಇವರ ಸಾಧನೆಯ ಮೆಟ್ಟಿಲಾಗಿದೆ. ಇರ್ವಿನ್ ಅವರ ಸಾಧನೆ ಹಿಂದಿರೋದೇ ಸೊಳ್ಳೆ. ಅರೆ, ಇದೇನಪ್ಪ ಸೊಳ್ಳೆನಾ? ಸೊಳ್ಳೆಯೊಂದು ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ವ್ಯಕ್ತಿಯೊಬ್ಬನ ಹೆಸರು ದಾಖಲಿಸಲು ನೆರವಾಗ್ತಾ ಇದೆಯಾ? ಅದ್ ಹೇಗೆ ಅನ್ನೋ ಆಲೋಚನೆ ಎಂಥವ್ರಿಗೂ ಬಂದೇ ಬರುತ್ತೆ. ಸೊಳ್ಳೆಗಳ ಹೆಸರಲ್ಲಿ ಗಿನ್ನೆಸ್ ರೆಕಾರ್ಡ್ ದಾಖಲೆ ಆಸೆಗೆ 10 ಕೋಟಿ ಸೊಳ್ಳೆ ಮರ್ಡರ್. ಇರ್ವಿನ್ ಅರುಣ ಬಾಲ್ಯದಲ್ಲಿ ಗಿನ್ನೆಸ್ ಬುಕ್ನಲ್ಲಿ ಹೆಸರು ದಾಖಲಿಸುವ ಕನಸು ಹೊಂದಿದ್ರು. ಹೀಗಾಗಿ ತಮ್ಮ ಹೆಸರನ್ನ ದಾಖಲೆಯಲ್ಲಿ ಅಚ್ಚಳಿಸಲು ಸೊಳ್ಳೆಗಳನ್ನೇ ಹುಟ್ಟಾಗಿ ಬಳಸಿಕೊಳ್ಳಲು ಆರಂಭಿಸಿದ್ರು. ನರೋನ ಚಿಕ್ಕ ವಯಸ್ಸಿನಲ್ಲೇ ಸೊಳ್ಳೆ ಸಾಯಿಸುವ ಹವ್ಯಾಸ ಶುರುವಿಟ್ಕೊಂಡಿದ್ರು. ಜನರಿಗೆ ಕಚ್ಚಿ ರಕ್ತ ಹೀರುವ ಮೂಲಕ ರಕ್ತ ಪಿಶಾಚಿಗಳಾಗಿರುವ ಈ ಸೊಳ್ಳೆಗಳನ್ನ ಇರ್ವಿನ್ ಹತ್ಯೆಗೈದಿದ್ದಾರೆ. ಬರೀ ಸೊಳ್ಳೆಗಳನ್ನ ಸಾಯಿಸಿದ ಮಾತ್ರಕ್ಕೆ ಅವರು ತಮ್ಮ ಹೆಸರನ್ನ ಗಿನ್ನೆಸ್ ಬುಕ್ನಲ್ಲಿ ಮುದ್ರಿಸೋ ಯೋಜನೆಯನ್ನ ಮಾಡ್ತಾ ಇರಲಿಲ್ಲ. ಬದಲಾಗಿ ತಾವು ಮರ್ಡರ್ ಮಾಡಿರೋ ಸೊಳ್ಳೆಗಳ ಸಂಖ್ಯೆಯನ್ನ ಆಧಾರವಾಗಿಟ್ಕೊಂಡು ಗಿನ್ನೆಸ್ನಲ್ಲಿ ಹೆಸರು ಸೇರಿಸಲು ಸಿದ್ಧತೆ ನಡೆಸಿದ್ದಾರೆ. ಅಂದಹಾಗೆ ಇರ್ವಿನ್ ಸಾಯಿಸಿರೋ ಸೊಳ್ಳೆಗಳ ಸಂಖ್ಯೆ ಕೇಳಿದ್ರೆ ಎಂಥವರಿಗೂ ಶಾಕ್ ಆಗುತ್ತೆ. ನರೋನಾರವರು ಕಳೆದ 3 ತಿಂಗಳಲ್ಲಿ ಬರೋಬ್ಬರಿ 10 ಕೋಟಿ ಸೊಳ್ಳೆಗಳನ್ನ ಕೊಂದಿದ್ದಾರೆ. ಕೊಂದಿರುವ ಸೊಳ್ಳೆಗಳ ಕಳೆಬರವನ್ನ ಬಿಸಾಡದೆ ಶೇಖರಿಸಿಟ್ಟಿದ್ದಾರೆ.
ಕಳೆದ ಮೂರು ತಿಂಗಳಲ್ಲಿ ಕೋಟ್ಯಾಂತರ ಸೊಳ್ಳೆಗಳನ್ನ ಇಹಲೋಕ ತ್ಯಜಿಸುವಂತೆ ಮಾಡಿರು ಇರ್ವಿನ್ ಇದೀಗ ತಮ್ಮ ಹೆಸರನ್ನ ಗಿನ್ನಿಸ್ ಬುಕ್ಗೆ ಸೇರಿಸೋ ಕಸರತ್ತು ನಡೆಸಿದ್ದಾರೆ. ಇದಕ್ಕಾಗಿ ಗಿನ್ನಿಸ್ ರೆಕಾರ್ಡ್ ಸಂಸ್ಥೆಯೊಂದಿಗೆ ಇಮೇಲ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಪ್ರತಿ ದೇಶದವರು ಈ ಸೊಳ್ಳೆಗಳನ್ನು ನಾಶ ಮಾಡಬೇಕಂತ ಮಿಲಿಯಗಟ್ಟಲೆ ಡಾಲರ್ ಅನ್ನು ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಅದು ಎಲ್ಲ ಈಗ ವೇಸ್ಟ್ ಆಗಿದೆ. ಗಿನ್ನೆಸ್ ವರ್ಲ್ಡ್ ಅಲ್ಲಿ ಸಹ ನಮ್ಮಷ್ಟು ಹಿಡಿದಂತ ಯಾವುದೇ ದಾಖಲೆ ಅಲ್ಲಿ ಇಲ್ಲ. ಹಾಗೆ ನಾನು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ನ ಆಫೀಸ್ಗೆ ಇಮೇಲ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರ ರಿಪ್ಲೈ ಬಂತು, ಎಕ್ಸ್ಪೀಡಿಯಸ್ ಪ್ರೋಸೆಸ್ ಅಲ್ಲಿ ನಮಗೆ 10 ಲಕ್ಷ ತನಕ ಖರ್ಚುಂಟು, ಇನ್ನೊಂದು ಅವರದ್ದು ನಾರ್ಮಲ್ ಪ್ರೋಸೆಸ್, ನಾರ್ಮಲ್ ಪ್ರೋಸೆಸ್ ಅಲ್ಲಿ ನಮಗೆ ಏನು ಹಣ ಕೊಡಲಿಕ್ಕಿಲ್ಲ, ಆದರೆ ಅದರಲ್ಲಿ ಒಂದು 2 ವರ್ಷ ಹೋಗಬಹುದು, 5 ವರ್ಷ ಹೋಗಬಹುದು, ಅದರ ನಂತರ ಅವರು ಅದನ್ನು ಅಫಿಷಿಯಲಿ ಡಿಕ್ಲೇರ್ ಮಾಡ್ತಾರೆ. ಕೇವಲ ಗಿನ್ನೆಸ್ ಬುಕ್ಗೆ ಮಾತ್ರವಲ್ಲ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಗಳಿಗೂ ಅರ್ಜಿ ಸಲ್ಲಿಸಿದ್ದಾರೆ. ಕಡಲ ಕಿನಾರೆಯ ವಿಚಿತ್ರ ಮಸ್ಕಿಟೋ ಕಿಲ್ಲರ್ ಇಗ್ನೇಷಿಯಸ್ ಅವರ ಸೊಳ್ಳೆ ಹತ್ಯೆಗೆ ಬಳಕೆಯಾಗ್ತಿರೋದು ಇವರ ಕೈಯಿಂದಲೇ ರೂಪ ಪಡೆದುಕೊಂಡಿರೋ ಸೊಳ್ಳೆ ಕಿಲ್ಲರ್ ಯಂತ್ರ. ಇಗ್ನೇಷಿಯಸ್ ಇರ್ವಿನ್ ಸೊಳ್ಳೆಗಳನ್ನ ಹೇಗೆ ಕೊಲ್ತಾರೆ, ಅವುಗಳನ್ನ ಹೇಗೆ ಲೆಕ್ಕ ಹಾಕ್ತಾರೆ ಅನ್ನೋದೇ ಸಖತ್ ಇಂಟ್ರೆಸ್ಟಿಂಗ್. ಇರ್ವಿನ್ ಅವರ ಈ ದಾಖಲೆ ನಿರ್ಮಾಣ ಮಾಡುವ ಕನಸಿನ ಗಿಡಕ್ಕೆ ಅವರ ಕುಟುಂಬದವರು ಕೂಡ ನೀರು ಇಟ್ಟಿದ್ದಾರೆ. ಇಗ್ನೇಷಿಯಸ್ ಇರ್ವಿನ್ ಗಿನ್ನಿಸ್ ದಾಖಲೆ ನಿರ್ಮಿಸಲು ಸೊಳ್ಳೆಯನ್ನ ಹತ್ಯೆ ಮಾಡಲು ಮುಂದಾದ್ರು. ಬಾಲ್ಯದಿಂದಲೇ ಸೊಳ್ಳೆಗಳನ್ನ ಕೊಲ್ಲುವ ಪ್ರವೃತ್ತಿ ಬೆಳೆಸಿಕೊಂಡಿರೋ ಇರ್ವಿನ್ ಹಗಲು ರಾತ್ರಿ ಶ್ರಮ ಹಾಕ್ತಿದ್ದಾರೆ. ಸಾಧನೆಯ ಗುರಿಯನ್ನ ಯಶಸ್ವಿಯಾಗಿ ತಲುಪಬೇಕು ಅಂದ್ರೆ ಸಾಕಷ್ಟು ಪರಿಶ್ರಮ ಪಡಬೇಕು. ಅಂಥದ್ರಲ್ಲಿ ಇಂಥ ಸಣ್ಣ ಸೊಳ್ಳೆಗಳನ್ನ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸಾಯಿಸೋದು ಸುಲಭದ ಮಾತಲ್ಲ. ಇದನ್ನರಿತ ಇಗ್ನೇಷಿಯಸ್ ಸ್ವತಃ ಸೊಳ್ಳೆ ಕೊಲ್ಲುವ ಯಂತ್ರ ಆವಿಷ್ಕಾರ ಮಾಡಿದ್ದಾರೆ. ಸೊಳ್ಳೆಗಳನ್ನ ಕೊಲ್ಲಲು ಮೋಜಿಕ್ವಿಟ್ ಆವಿಷ್ಕಾರ. 15 ವರ್ಷಗಳ ಪರಿಶ್ರಮಕ್ಕೆ ಸಿಕ್ತು ಪ್ರತಿಫಲ. ಮೊದಮೊದಲು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದ ಯಂತ್ರಗಳಿಂದಲೇ ಸೊಳ್ಳೆಗಳನ್ನ ಸಾಯಿಸ್ತಿದ್ರಂತೆ, ಆದ್ರೆ ಅದು ಅಷ್ಟಾಗಿ ಯಶಸ್ಸು ಕಾಣಿಸ್ಲಿಲ್ವಂತೆ. ಇದರಿಂದ ಬೇಸತ್ತ ಇರ್ವಿನ್ ಸ್ವತಃ ತಾವೇ ಒಂದು ಸೊಳ್ಳೆ ಯಂತ್ರವನ್ನ ಕಂಡುಹಿಡಿಯಲು ಮುಂದಾದ್ರಂತೆ. ಸುಮಾರು 15 ವರ್ಷಗಳ ನಿರಂತರ ಪರಿಶ್ರಮದಿಂದ ಪರಿಸರ ಸ್ನೇಹಿಯಾಗಿರೋ ಸೊಳ್ಳೆ ಯಂತ್ರವನ್ನ ಸಂಶೋಧಿಸಿದ್ದಾರೆ. ತಾವು ಸಂಶೋಧಿಸಿರೋ ಯಂತ್ರಕ್ಕೆ ಮೋಜಿಕ್ವಿಟ್ ಅಂತ ಹೆಸರಿಟ್ಟಿದ್ದಾರೆ. ಆಗ ನಾನು ಸಣ್ಣವನಿರುವಾಗನೇ ನನ್ನ ಮನಸ್ಸಲ್ಲಿ ಒಂದು ಸೊಳ್ಳೆಗಳ ಬಗ್ಗೆ ವೈರತ್ವ, ದ್ವೇಷ ನಾನು ಡೆವಲಪ್ ಮಾಡಿದ್ದೆ. ನಮ್ಮ ಪ್ರೀತಿಯವರಿಗೆ ಏನಾದರೂ ಯಾರಿಂದ್ರಲ್ಲ ಆದರೆ ನಮಗೆ ಒಂದು ದ್ವೇಷ ಬರ್ತದೆ ಆ ಥರ. ಹಾಗೆ ಒಂದು 12 ವರ್ಷದ ಮೊದಲು ನನಗೆ ಹೈದರಾಬಾದಲ್ಲಿ ನಾನು ಮಸ್ಕಿಟೋ ಮ್ಯಾಗ್ನೆಟ್ ಅಂತ ಅಮೆರಿಕನ್ ಮೆಷಿನ್ ನೋಡಿದೆ. ಆ ಮೆಷಿನಿನ ರೇಟ್ ಇತ್ತು 1,10,000 ಮತ್ತು ತಿಂಗಳಿಗೆ ಅದಕ್ಕೆ 5,000 ರೂಪಾಯಿ ಖರ್ಚು. ಆವಾಗ ನಾನು ಆಲೋಚನೆ ಮಾಡಿದೆ, ಇದನ್ನು ಅಮೆರಿಕದವರಿಗೆ ಮಾಡಲಿಕ್ಕೆ ಆಗ್ತದೆ ಆದರೆ ಭಾರತೀಯರಿಗೆ ಯಾಕೆ ಆಗುವುದಿಲ್ಲ ಅಂತ ಆವತ್ತಿಂದ ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದರೆ ಸಹ 2002 ನಾನು ಮಾಡಿದ ಮೆಷಿನಿಗೆ ಖರ್ಚು ಬಂದದ್ದು ನನಗೆ 2,000 ರೂಪಾಯಿ. ನಾರೋನ ಆವಿಷ್ಕರಿಸಿರುವ ಮೋಜಿಕ್ವಿಟ್ ವಿದ್ಯುತ್ ಸಂಪರ್ಕ ನೀಡುತ್ತಿದ್ದಂತೆಯೇ ತನ್ನ ವರ್ಕ್ ಸ್ಟಾರ್ಟ್ ಮಾಡುತ್ತೆ. ಈ ಯಂತ್ರದಲ್ಲಿ ಅಳವಡಿಸಿರೋ ಪೌಡರ್ ಸೊಳ್ಳೆಗಳನ್ನ ತನ್ನತ್ತ ಸೆಳೆಯುತ್ತೆ. ಆ ಬಳಿಕ ಯಂತ್ರದೊಳಗೆ ಅಳವಡಿಸಿರುವ ಫ್ಯಾನ್ ಸೊಳ್ಳೆಗಳನ್ನ ಕೊಲ್ಲುವ ಕಾರ್ಯವನ್ನ ಮಾಡುತ್ತೆ. ಇಂತಹ ಉಪಯೋಗಕಾರಿ ಯಂತ್ರದಿಂದಾಗಿ ಮನೆಯಲ್ಲಿ ಎಷ್ಟೇ ಸೊಳ್ಳೆಗಳಿದ್ರೂ ಅವುಗಳನ್ನ ಕೊಲ್ಲಬಹುದಾಗಿದೆ. ಇನ್ನು ಈ ಮೋಜಿಕ್ವಿಟ್ ಯಂತ್ರವನ್ನ ಭಾರತ ಸರ್ಕಾರದ ಪೇಟೆಂಟ್ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿಸಿರೋ ಇರ್ವಿನ್ ತಮ್ಮ ಹೆಸರಿನಲ್ಲಿ ಪೇಟೆಂಟ್ ತೆಗೆದುಕೊಂಡಿದ್ದಾರೆ.
ಇರ್ವಿನ್ ಕೊಲ್ಲಲು ಕೋಟ್ಯಾಂತರ ಸೊಳ್ಳೆಗಳನ್ನ ಲೆಕ್ಕ ಹಾಕುವುದೇ ಒಂದು ದೊಡ್ಡ ಸವಾಲು. ಬರೀ ಬೆರಳೆಣಿಕೆಯಲ್ಲಿ ಕೋಟಿ ಸಂಖ್ಯೆಯಲ್ಲಿ ಸಾಯಿಸುವ ಸೊಳ್ಳೆಗಳನ್ನ ಲೆಕ್ಕ ಇಡುವುದು ಅಸಾಧ್ಯ. ಇದಕ್ಕಾಗಿ ಇಗ್ನೇಷಿಯಸ್ ನರೋನ್ಹ ಒಂದು ಟೆಕ್ನಿಕ್ ಬಳಸ್ತಿದ್ದಾರೆ. ಅದೇನಂದ್ರೆ, ಒಂದು ಜೀವಂತ ಸೊಳ್ಳೆ 1 ಮಿಲಿಗ್ರಾಂ ತೂಕವಿರುತ್ತಂತೆ, ಆದ್ರೆ ಸತ್ತ ಬಳಿಕ ಅದು 1/4 ಕಡಿಮೆ ಆಗುತ್ತೆ. ಹಾಗಾಗಿ 1 ಕೋಟಿ ಸೊಳ್ಳೆಗಳು 1 ಕಿಲೋ ತೂಗುತ್ತದೆ ಅನ್ನೋ ಲೆಕ್ಕಾಚಾರ ಬಿಟ್ಕೊಂಡಿದ್ದಾರೆ. ಇನ್ನು ಇವರ ಸಾಧನೆಗೆ ಇವರ ಕುಟುಂಬದವರಲ್ಲಿ ಮೆಚ್ಚುಗೆ ಇದೆ. ಹಾಗಾಗಿಯೇ ಇರ್ವಿನ್ ಮಾಡುತ್ತಿರುವ ಈ ಸಾಧನೆಗೆ ಬೆಂಬಲವಾಗಿ ನಿಂತಿದ್ದಾರೆ. ಆದಷ್ಟು ಬೇಗ ಇರ್ವಿನ್ ಅವರ ಸಾಧನೆ ಗಿನ್ನಿಸ್ ಬುಕ್ಗೆ ಸೇರಬೇಕು ಅನ್ನೋ ಆಶಯವನ್ನಿಟ್ಕೊಂಡಿದ್ದಾರೆ. ಇಷ್ಟೊಂದು ದೊಡ್ಡ ಸಾಧನೆ ಮಾಡಿರುವಾಗ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಸಮಾನವ್ರಿಗೆ ಕೆಲವು ಮಿತ್ರರಾಗಲಿ ಯಾರೋ ಆಗಲಿ ಇಂಥದ್ದು ನೋಡುವಾಗ ಏನೋ ಅನ್ನಿಸುವಂಥದ್ದುಂಟು. ಯಾಕೆ ಈ ಥರ ಮಾಡ್ತೇನೆ ಅಂತ ಭಾವನೆ ಒಂದು ಬರುವಂಥದ್ದು ಸಹಜ. ಗಿನ್ನೆಸ್ ರೆಕಾರ್ಡ್ ಆಗುವುದಾದರೆ ನನಗೆ ಇನ್ನೂ ಸಂತೋಷ. ನರೋನ ಅವರು ಆವಿಷ್ಕಾರ ಮಾಡಿರೋ ಈ ಯಂತ್ರಕ್ಕೆ ಸುಮಾರು 1.5 ಸಾವಿರ ವೆಚ್ಚ ತಗುಲುತ್ತಾ ಇದ್ದು, ಅದೇ ಬೆಲೆಯಲ್ಲಿ ಎಲ್ರಿಗೂ ಮಾರಾಟ ಮಾಡ್ತಿದ್ದಾರೆ. ಆದರೆ ಇವರ ಈ ಸಾಧನೆಗೆ ಸರ್ಕಾರ ಅಥವಾ ಇತರೆ ಸಂಘ ಸಂಸ್ಥೆಗಳು ನೆರವಿಗೆ ಬಂದರೆ ಕಡಿಮೆ ವೆಚ್ಚದಲ್ಲಿ ಮೋಸಿಕ್ವಿಟ್ ಯಂತ್ರವನ್ನು ವಿತರಿಸಬಹುದಾಗಿದೆ. ಆ ಮೂಲಕ ರೋಗಗಳಿಗೆ ಕಾರಣವಾಗಿರೋ ಅಪಾಯಕಾರಿ ಸೊಳ್ಳೆಗಳ ವಂಶಾಭಿವೃದ್ಧಿಯನ್ನು ನಿರ್ನಾಮ ಮಾಡಲು ಸಾಧ್ಯವಾಗುತ್ತದೆ ಅನ್ನೋದು ಇರ್ವಿನ್ ಆಶಯವಾಗಿದೆ. ಒಟ್ಟಿನಲ್ಲಿ ಸೊಳ್ಳೆಗಳಿಂದ ತಮ್ಮ ತಾಯಿಗೆ ಬಂದಿದ್ದ ರೋಗದಿಂದ ಬೇಸತ್ತು ಇರ್ವಿನ್ ವಿಭಿನ್ನ ಕಾರ್ಯಕ್ಕೆ ಮುಂದಾಗಿ ಗಿನ್ನಿಸ್ ದಾಖಲೆ ಸೃಷ್ಟಿಸೋ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ನರೋನ್ನರ ಈ ಡಿಫ್ರೆಂಟ್ ಹವ್ಯಾಸ ಮಾತ್ರ ಎಲ್ಲರಿಗೂ ಕುತೂಹಲ ಮೂಡಿಸ್ತಾ ಇದೆ. ಆದಷ್ಟು ಬೇಗ ಅವರ ಗಿನ್ನಿಸ್ ಕನಸು ನನಸಾಗಲಿ ಅನ್ನೋದೇ ನಮ್ಮ ಆಶಯ. ಇದೇ ಈ ಹೊತ್ತಿನ ವಿಶೇಷ ಬಿಟಿವಿ. ಇದು ಭರವಸೆಯ ಬೆಳಕು.